ಉಳಿತಾಯ ಮಾಡೋರಿಗೆ ಬ್ಯಾಂಕಲ್ಲಿ ಏನು ಈ ಆರ್ ಡಿ ಅಥವಾ ಎಫ್ ಡಿ ಇಡೋರಿಗೆ ಒಂದು ರೀತಿ ಗುಡ್ ನ್ಯೂಸ್ ಕೊಟ್ಟಿದೆ ಸರ್ಕಾರ ಹಣಕಾಸು ಇಲಾಖೆ. ಸಣ್ಣ ಉಳಿತಾಯ ಯೋಜನೆಗಳ ಮೇಲಿನ ಬಡ್ಡಿ ದರ ಸರ್ಕಾರ ಹೆಚ್ಚಿಸುವ ಮೂಲಕ ಜನರಿಗೆ ಗುಡ್ ನ್ಯೂಸನ್ನು ಕೊಟ್ಟಿದೆ. ಸೆಪ್ಟೆಂಬರ್ ತ್ರೈಮಾಸಿಕಕ್ಕೆ ಸಣ್ಣ ಉಳಿತಾಯ ಯೋಜನೆಗಳ ಮೇಲಿನ ಬಡ್ಡಿ ದರವನ್ನು ಹಣಕಾಸು ಇಲಾಖೆ ಹೆಚ್ಚಳ ಮಾಡಿದೆ. ಒಂದು ವರ್ಷ, ಎರಡು ವರ್ಷ ಮತ್ತು ಐದು ವರ್ಷಗಳ ಏನು ಆರ್ ಡಿ ಮರಳುವಿಸುವ ಠೇವಣಿಗಳ ಮೇಲೆ ಇದ್ದಂಥ ಬಡ್ಡಿಯನ್ನು ಹೆಚ್ಚಳ ಮಾಡಲಾಗಿದೆ. ಉಳಿದ ಬಡ್ಡಿ ದರವನ್ನು ಯಥಾಸ್ಥಿತಿಯಲ್ಲಿ ಇರಿಸಲಾಗಿದೆ. ಬ್ಯಾಂಕ್ಗಳಲ್ಲಿನ ಠೇವಣಿಗಳ ಮೇಲಿನ ಬಡ್ಡಿ ದರವನ್ನು ಕೂಡ ಏರಿಕೆ ಆಗ್ತಿರೋ ಹಿನ್ನೆಲೆಯಲ್ಲಿ ಈ ಒಂದು ಕ್ರಮವನ್ನು ಮಾಡಲಾಗಿದೆ. ಹಣಕಾಸು ಸಚಿವಾಲಯದ ಅಧಿಸೂಚನೆ ಪ್ರಕಾರ ಐದು ವರ್ಷಗಳ ಆರ್ ಡಿ ಮೇಲೆ ಗರಿಷ್ಠ 0.3% ಬಡ್ಡಿಯನ್ನು ಹೆಚ್ಚಿಸಲಾಗಿದೆ. ಇದರೊಂದಿಗೆ ಆರ್ ಡಿ ಠೇವಣಿದಾರರು ಅಟ್ ಪ್ರೆಸೆಂಟ್ ಹಣಕಾಸು ವರ್ಷದ ಎರಡನೇ ತ್ರೈಮಾಸಿಕದಲ್ಲಿ ಏನು 6.5% ಬಡ್ಡಿದರವನ್ನು ಪಡೆಯಬಹುದು. ಇದುವರೆಗೂ 6.2% ಮಾತ್ರ ಇತ್ತು, ಈಗ 6.5% ಬಡ್ಡಿದರವನ್ನು ಪಡೆಯಬಹುದು. ಬಡ್ಡಿದರಗಳ ಪರಿಶೀಲನೆ ಬಳಿಕ ಪೋಸ್ಟ್ ಆಫೀಸ್ನಲ್ಲಿ ಒಂದು ವರ್ಷದ ಸ್ಥಿರ ಠೇವಣಿಗಳು ಅಂದರೆ ಎಫ್ ಡಿ ಫಿಕ್ಸ್ಡ್ ಡೆಪಾಸಿಟ್ ಏನಿತ್ತು ಅದರ ಮೇಲಿನ ಬಡ್ಡಿದರ ಕೂಡ 0.1% ಹೆಚ್ಚಾಗಿದೆ. ಅದೇ ಸಮಯದಲ್ಲಿ ಎರಡು ವರ್ಷಗಳ ಎಫ್ ಡಿ ಅಂದರೆ ಫಿಕ್ಸ್ಡ್ ಡೆಪಾಸಿಟ್ ಏನು ಮಾಡ್ತೀವಿ ಅದಕ್ಕೆ 7% ಆಗುತ್ತೆ. ಈಗ ಇಲ್ಲಿವರೆಗೆ 6.9% ಮಾತ್ರ ಇತ್ತು ಬಡ್ಡಿದರ, ಈಗ 7%ಕ್ಕೆ ಏರಿಕೆ ಆಗ್ತಾ ಇದೆ. ಇನ್ನು 3 ಅಥವಾ 5 ವರ್ಷಗಳ ಸ್ಥಿರ ಠೇವಣಿ ಮೇಲಿನ ಬಡ್ಡಿದರವನ್ನು ಕ್ರಮವಾಗಿ 7 ಮತ್ತು 7.5 ಉಳಿಸ್ಕೊಳ್ಳಲಾಗಿದೆ. ಇದರಲ್ಲಿ ಚೇಂಜಸ್ ಮಾಡಿಲ್ಲ. ಹೂಡಿಕೆದಾರರಲ್ಲಿ ಜನಾಭಿಪ್ರಾಯವಾಗಿರುವ ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ಅಂದರೆ ಪಿ ಪಿ ಎಫ್ ಮೇಲಿನ ಬಡ್ಡಿದರದಲ್ಲಿ ಯಾವುದೇ ರೀತಿಯ ಬದಲಾವಣೆ ಮಾಡಿಲ್ಲ. ಏನು ಪಿ ಪಿ ಎಫ್ ತುಂಬ ಜನಪ್ರಿಯ, ಅದರಲ್ಲಿ ಯಾವುದೇ ರೀತಿಯ ಬದಲಾವಣೆ ಮಾಡಿಲ್ಲ. ಪಿ ಪಿ ಎಫ್ನಲ್ಲಿನ ಠೇವಣಿಗಳ ಮೇಲಿನ ಬಡ್ಡಿದರವನ್ನು 7.1% ಮತ್ತು ಉಳಿತಾಯ ಖಾತೆಯಲ್ಲಿನ ಠೇವಣಿ ಮೇಲಿನ ಬಡ್ಡಿದರ 4% ಅದನ್ನು ಹಾಗೆ ಉಳಿಸ್ಕೊಳ್ಳಲಾಗಿದೆ. ಇನ್ನು ಹೆಣ್ಣು ಮಕ್ಕಳದು ಸುಕನ್ಯಾ ಸಮೃದ್ಧಿ ಯೋಜನೆ ಬಡ್ಡಿದರ ಕೂಡ ಏನು ಚೇಂಜಸ್ ಆಗಿಲ್ಲ, 8% ಅದೇ ರೀತಿ ಉಳಿಸ್ಕೊಂಡಿದ್ದಾರೆ. ಇನ್ನು ಕಿಸಾನ್ ವಿಕಾಸ್ ಪಥದ ಮೇಲಿನ ಬಡ್ಡಿ ಕ್ರಮ 8.2 ಮತ್ತು 7.5 ಅದೇ ರೀತಿ ಉಳಿಸ್ಕೊಂಡಿದ್ದಾರೆ, ಬದಲಾವಣೆ ಮಾಡಿಲ್ಲ. ಈ ಮೂರು ಮಾತ್ರ ಬದಲಾವಣೆ ಮಾಡಿದ್ದಾರೆ, ಆರ್ ಡಿ ಎಫ್ ಡಿ 1 ವರ್ಷ 2 ವರ್ಷ ಮತ್ತು 5 ವರ್ಷ ಇದರ ಒಂದು ಬಡ್ಡಿದರದಲ್ಲಿ ಮಾತ್ರ ಬದಲಾವಣೆ ಆಗಿದೆ. ನೋಡಿ ನೀವು ಪೋಸ್ಟ್ ಆಫೀಸ್ನಲ್ಲೋ ಬ್ಯಾಂಕಲ್ಲೋ ಯಾವ್ದು ಮಾಡಿರ್ತೀರೋ ನಿಮಗೆ ಸ್ವಲ್ಪ ಬಡ್ಡಿ ಜಾಸ್ತಿ ಸಿಗುತ್ತೆ ಸೆಪ್ಟೆಂಬರ್ ತ್ರೈಮಾಸಿಕದಿಂದ. ಈಗ ಸಿಗಲ್ಲ ಅದು, ಸೆಪ್ಟೆಂಬರಿಂದ ಸಿಗುತ್ತೆ. ಎಸ್ ಇನ್ನು